ಇಂದಿನ ವಿಡಿಯೋದಲ್ಲಿ ಆಗಸ್ಟ್ 19ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 178. ಜಾರ್ಜ್ ಲೆಡ್ಲಿ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಅಮೆರಿಕನ್ ಅರ್ಥಶಾಸ್ತ್ರಜ್ಞರನ್ನು ಹೆಸರಿಸಿ. ಆಪ್ಷನ್ ಎ ರೋಹಿಣಿ ಪಾಂಡೆ, ಆಪ್ಷನ್ ಬಿ ರಾಜ್ ಚೆಟ್ಟಿ, ಆಪ್ಷನ್ ಸಿ ಅವಿನಾಶ್ ದೀಕ್ಷಿತ್, ಆಪ್ಷನ್ ಡಿ ಪದ್ಮಾ ದೇಸಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ ಚೆಟ್ಟಿ. ಪ್ರಶ್ನೆ 179. ಯಾವ ರಾಜ್ಯ ಸರ್ಕಾರವು ಅಬುವಾ ಆವಾಸ್ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ರಾಂಚಿ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ಪ್ರಶ್ನೆ 180. ISSF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಏರ್ ಪಿಸ್ತೂಲ್ ತಂಡವು ಯಾವ ವಿಭಾಗದ ಅಡಿಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದೆ? ಆಪ್ಷನ್ ಎ 10 ಮೀಟರ್, ಆಪ್ಷನ್ ಬಿ 20 ಮೀಟರ್, ಆಪ್ಷನ್ ಸಿ 30 ಮೀಟರ್, ಆಪ್ಷನ್ ಡಿ 40 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 10 ಮೀಟರ್. ಪ್ರಶ್ನೆ 181. Under-20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಅನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಜಗದೀಶ್ ಬೋಲಾ, ಆಪ್ಷನ್ ಬಿ ಅಂಬಿಕಾ ಚರಣ್, ಆಪ್ಷನ್ ಸಿ ಹರಿನಾರಾಯಣ, ಆಪ್ಷನ್ ಡಿ ಮೋಹಿತ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೋಹಿತ್ ಕುಮಾರ್. ಪ್ರಶ್ನೆ 182. ಉತ್ತರ ಪ್ರದೇಶದ ಮೊದಲ ಇ ಆಫೀಸ್ ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಮೀರತ್, ಆಪ್ಷನ್ ಬಿ ಲಕ್ನೋ, ಆಪ್ಷನ್ ಸಿ ಪ್ರಯಾಗ್ರಾಜ್, ಆಪ್ಷನ್ ಡಿ ಕನೌಜ್. ಸರಿಯಾದ ಉತ್ತರ ಆಪ್ಷನ್ ಡಿ ಕನೌಜ್. ಪ್ರಶ್ನೆ 183. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ INCOIS ಇತ್ತೀಚೆಗೆ ಸಮುದ್ರಯಾನಕ್ಕಾಗಿ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಸಮುದ್ರ, ಆಪ್ಷನ್ ಬಿ ದೋಣಿ, ಆಪ್ಷನ್ ಸಿ ಸಾಗರ್, ಆಪ್ಷನ್ ಡಿ ಜಲಿಯನ್. ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರ. ಪ್ರಶ್ನೆ 184. ಇತ್ತೀಚೆಗೆ ಆಗಸ್ಟ್ 2023ರಲ್ಲಿ ಮಧುರೈನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಯಾರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ? ಆಪ್ಷನ್ ಎ TM ಸುಂದರರಾಜನ್, ಆಪ್ಷನ್ ಬಿ ಪಿ ಸುಶೀಲಾ, ಆಪ್ಷನ್ ಸಿ MS ವಿಶ್ವನಾಥನ್, ಆಪ್ಷನ್ ಡಿ ಕನ್ನಡಾಸನ್. ಸರಿಯಾದ ಉತ್ತರ ಆಪ್ಷನ್ ಎ TM ಸುಂದರರಾಜನ್. ಪ್ರಶ್ನೆ 185. ಕ್ಯಾಬಿನೆಟ್ನ ನೇಮಕಾತಿ ಸಮಿತಿಯು ಯಾರನ್ನು ಸೆಬಿಯ ಸಂಪೂರ್ಣ ಸಮಯದ ಸದಸ್ಯರ ನೇಮಕವನ್ನು ಅನುಮೋದಿಸಿದೆ? ಆಪ್ಷನ್ ಎ ಕಮಲೇಶ್ ವರ್ಷ್ಣಿ, ಆಪ್ಷನ್ ಬಿ ಅಮರ್ಜಿತ್ ಸಿಂಗ್, ಆಪ್ಷನ್ ಸಿ ರವಿ ಅಂಶುಮನ್, ಆಪ್ಷನ್ ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ. ಪ್ರಶ್ನೆ 186. ಇತ್ತೀಚೆಗೆ ಪ್ರಾಜೆಕ್ಟ್ 17ನೇ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಹಡಗನ್ನು ಉದ್ಘಾಟಿಸಿದ್ದಾರೆ? ಆಪ್ಷನ್ ಎ INS ಬೆಟ್ವಾ, ಆಪ್ಷನ್ ಬಿ INS ವಿಂದೆಗಿರಿ, ಆಪ್ಷನ್ ಸಿ INS ತಾರಗಿರಿ, ಆಪ್ಷನ್ ಡಿ INS ವಿರಾಟ್. ಸರಿಯಾದ ಉತ್ತರ ಆಪ್ಷನ್ ಬಿ INS ವಿಂದೆಗಿರಿ.